ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1065. ಸನ್ಮಾನ್ಯ ಗಣಿ ಮತ್ತು ಭೂವಿಜ್ಞಾನಿ ತೋಟಗಾರಿಕೆ ಸಚಿವರಿಗೆ ನಾನು ಪ್ರಶ್ನೆ ಕೇಳಿದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದ ಪರವಾಗಿ ಮಾನ್ಯ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೆ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಇಡೀ ರಾಜ್ಯಕ್ಕೆ ಗೊತ್ತದೆ. ನಮ್ಮ ಭಾಗದಲ್ಲಿ 7 ನದಿಗಳಿವೆ ಅಧ್ಯಕ್ಷರೇ. ಆ 7 ನದಿಗಳನ್ನು, ಭೀಮಾ ನದಿ, ಕಾಗಿನಾ ನದಿ, ಮಲ್ಲಮಾರಿ, ಅಮರ್ಜ, ಆ 7 ನದಿಗಳಲ್ಲಿ ಕೂಡ ಇವತ್ತು ಅಫ್ಜಲ್ಪುರ್, ಜೇವರ್ಗಿ, ಸೇಡಂ, ಕಾಗಿಣ ನದಿ ಎಲ್ಲರ ಮರಳನ್ನು ತೆಗೆದು ಸಾಕ್ತಾರೆ ಅಧ್ಯಕ್ಷರೇ. ಆ ಭೀಮಾ ನದಿಗೆ ಮಹಾರಾಷ್ಟ್ರದವರಿಂದ ನೀರು ಬರ್ತಿತ್ತು, ಮಹಾರಾಷ್ಟ್ರದಿಂದ, ಆ ಉಜ್ಜಯಿನಿ ಇದರಿಂದ. ಆದರೆ ಇವತ್ತೇನಾಗಿದೆ ಅಂದರೆ, ಭೀಮಾ ನದಿ ಚೀನಾ ನದಿಗೆ ಡೈವರ್ಟ್ ಮಾಡಿದ ಕಾರಣ ಆ ನದಿ ನೀರು ಬರೋದಿಲ್ಲ. ಅಲ್ಲಿ ನೀರು ಬರ್ತಕ್ಕಂಥದ್ದು ಅಪ್ರಕ್ಷಿಣ ಪ್ರಾಜೆಕ್ಟಿನಿಂದ ವೇಸ್ಟ್ ವಾಟರ್ ಬಂದು ಜಮಾ ಆಗ್ತದೆ. ಇದರಲ್ಲಿ ಅಲ್ಲಿ ಯಾವುದೂ ನದಿಗೆ ನೀರಿಲ್ಲ. ಸಿಕ್ಕಾಪಟ್ಟೆ ತೋಡಿ ಇವ್ರಿಗೇನು ಇದು ಫಿಕ್ಸ್ ಮಾಡಿರ್ತಾರೆ, ಅದನ್ನು ಬಿಟ್ಟು ಎಲ್ಲೆಲ್ಲಿ ತೋಡ್ಕೊಂಡೇನಪ್ಪ ಬಂದ್ರೆ ಅದು ಜಮಾ ಮಾಡಿ ರೇಟ್ ಜಾಸ್ತಿ ಮಾಡ್ತಾರೆ. ಇದರಿಂದ ಏನಾಗಿದೆ ಅಂದರೆ, ಸಿಕ್ಕಾಪಟ್ಟೆ ಏನಪ್ಪ ಅಂದ್ರೆ, ನಾವು ಮಾನ್ಯ ನಮ್ಮ ಸನ್ಮಾನ್ಯ ಮಂತ್ರಿಗಳು ಮೀಟಿಂಗ್ ತೊಗೊಂಡು ಇದೆಲ್ಲ ಬಂದ್ ಮಾಡಂದ್ರೆ ಅದೇನು ಮಾಡ್ತಾರೆ ಅಂದ್ರೆ, ಹಾವಿ ಹೊಡೆದು ಹದ್ದಿಗೆ ಹಾಕ್ದಂಗೆ ಆಲತ್ತರಿ. ಆ ಬಂದ್ ಮಾಡ್ಯಾರ ರೇಟ್ ಅವಾಗ 40,000 50,000 ಒಂದು ಟಿಪ್ಪರ್ಗೆ ಇದ್ರೆ, ಇವತ್ತೇನಪ್ಪ ಅಂದ್ರೆ 120,000 ಒಂದು ಟಿಪ್ಪರ್ ಆಗ್ಯದ. ಅಲ್ಲಿ ಯಾರೂ ಮನೆ ಕಟ್ಟಂಗಿಲ್ಲ, ಗೌರ್ಮೆಂಟ್ ಕೆಲಸ ಮಾಡೋಂಗಿಲ್ಲ, ಎಲ್ಲ ಸ್ಟಾಪ್ ಆಗಿದೆ. ಸಿಕ್ಕಾಪಟ್ಟೆ ಸ್ಟಾಕ್ ಮಾಡಿ ಒಟ್ಟು ಪಾಯಿಂಟ್ಗಳಲ್ಲಿ ಏನಪ್ಪ ಅಂದ್ರೆ, ಉತ್ತರದಲ್ಲಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಪಾಯಿಂಟ್ಗಳಲ್ಲಿ ಏನಪ್ಪ ಅಂದ್ರೆ ಸ್ಟಾಕ್ ಮಾಡಿದ್ದಾರೆ, ಅದನ್ನು ಮಾರೋದಿಲ್ಲ. ಅದನ್ನೇ ಸರ್ಕಾರ ಒಂದು ರೇಟ್ ಫಿಕ್ಸ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಇದು ಸಿಕ್ಕಾಪಟ್ಟೆ ರಾತ್ರಿ ಏನಪ್ಪ ಅಂದ್ರೆ, ಇವು ಟಿಪ್ಪರ್ ತುಂಬಿಕೊಂಡು ಟ್ಯಾಕ್ಟ್ರಿ ಮೂಲಕ ಹೊಡಿತಾ ಇದ್ರು. ಮೊನ್ನೆ ನಮ್ಮ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಟಿಪ್ಪರ್ ತೊಗೊಂಡು ಬೆನ್ನು ಹತ್ತಿರ, ಪೊಲೀಸರು ಬೆನ್ನು ಹತ್ತಿರ ಅವನ ಮ್ಯಾಗೆ ಹೇಳಿದ್ರೆ ನಮ್ಮ ಜೀವ ಹೋಯ್ತಾ ಒಂದು. ಆ ಸ್ಥಳಕ್ಕೆ ನಾವು ಅಕ್ರಮ ಮರಳುಗಾರಿಕೆ ನಿಲ್ಲಬೇಕು. ನನ್ನ ಪಾಯಿಂಟ್ ಏನಿದೆ, ನೀವು ಅದನ್ನ ತಡೆಗಟ್ಟಬೇಕು. ಒಂದು ಸರಳವಾಗಿ ಸಾರ್ವಜನಿಕರಿಗೆ ಮರಳು ಸಿಗುವಂತ ರೀತಿ ವ್ಯವಸ್ಥೆ ಮಾಡಬೇಕು. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ. ಈಗ ಒಂದು ಮಿನಿಟ್ ಸರ್, ಅದಕ್ಕೆ ಅಲ್ಲ, ಎಲ್ಲ ಗೊತ್ತಾಯ್ತು ಪ್ರಶ್ನೆ. ಅಕ್ರಮ ಮರಳುಗಾರಿಕೆ ನಿಲ್ಲಬೇಕು, ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಮರಳು ಸಿಗಬೇಕು. ನನ್ನ ಕ್ಷೇತ್ರದಲ್ಲಿ 20 ಕಿಲೋಮೀಟರ್ ಭೀಮಾ ಹರಿತದೆ. ಓಕೆ, ಎಲ್ಲ ಕಡೆ ಮರಳು ದಂಧೆ ಇವತ್ತು ಆಯ್ತು. ನಿಮ್ಮ ಜಿಲ್ಲಾಧಿಕಾರಿಗಳು ಕರೆಕ್ಟ್ ಸರಿಯಾಗ್ತದೆ, ಜಿಲ್ಲಾಧಿಕಾರಿಗೆ ಹೇಳಿ. ಅಲ್ಲಿ ನಮ್ಗೆ ಗೊತ್ತಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಇದೆ. ಮಯೂರನವರು ಮೈನ್ಸ್ ಕಮಿಟಿ ಇದೆ ಅಲ್ಲ, ಆ ಮೀಟಿಂಗ್ ಅಲ್ಲಿ ತೀರ್ಮಾನ ತಗೊಳ್ಳಿ, ಮುಗಿತದೆ ಎಲ್ಲವೂ ಕೂಡ. ಅದನ್ನು ತಡೆಗಟ್ಟಲಿಕ್ಕೆ ಹೋದಾಗ ಅವನ ಮೇಲೆ ಮರಳು ಲಾರಿ ಹರಿಸಿ ಜೀವ ತೆಗೆದುಕೊಂಡ್ರು. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅದಕ್ಕಾಗಿ ಆ ಮರಳು ನೀತಿ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಎಲ್ಲರಿಗೆ ಸರಳವಾಗಿ ಸಿಗುವಂತ ಮಾಡಬೇಕು. ಈಗೇನಾಗಿದೆ, ಮರಳೆಲ್ಲ ಮಹಾರಾಷ್ಟ್ರ ಬೇರೆ ಕಡೆ ಹೋಗ್ತಿದೆ. ಹೌದು, ಆದ್ರಿಂದ ಇಬ್ಬರು ಗೌರವಾನ್ವಿತ ಸದಸ್ಯರುಗಳು ಹೇಳಿರುವಂತಹದ್ದು ಎಲ್ಲ ಸತ್ಯದ ವಿಚಾರನೆ. ಅಲ್ಲಂ ಪ್ರಭು ಅವರು ಹೇಳಿದ್ರು, ಈಗ ಬಂದ್ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ದರ 1-3 ಪಟ್ಟಾಗಿ ಗ್ರಾಹಕರಿಗೆ ತೊಂದರೆ ಆಗ್ತದೆ. ಇದನ್ನ ಕಾನೂನಾತ್ಮಕವಾಗಿ ಮಾಡಿ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಮಿತಿ ಮೀರಿ ಮರಳನ್ನು ಎತ್ತುತ್ತಾರೆ. ಈ ಕಡೆ ಹೋದರೆ ಹೀಗೆ, ಈ ಕಡೆ ಹೋದರೆ ಹೀಗೆ. ಈ ಸಮಸ್ಯೆಯಲ್ಲಿ ನಾವು ಸಿಕ್ಕಾಕೊಂಡು 15-20 ವರ್ಷದಿಂದ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಆಗಿದೆ. ತಾವೇ ಒಂದು ಸಲಹೆಯನ್ನು ಕೊಟ್ಟಿದ್ದೀರಾ, ಮಾನ್ಯ ಜಿಲ್ಲಾ ಮಂತ್ರಿಯವರ ನೇತೃತ್ವದಲ್ಲಿ ಅವರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರದ್ದು ಸಭೆಯನ್ನು ಆಯೋಜನೆ ಮಾಡಿ ನಾನು ನಮ್ಮ ನಿರ್ದೇಶಕರಿಗೆ ಸೂಚನೆ ಕೊಡ್ತೇನೆ. ಅಲ್ಲೇ ಹೋಗಿ ಜಿಲ್ಲೆಯಲ್ಲಿ ಎಲ್ಲ ಶಾಸಕರದ್ದು ಅಧಿವೇಶನ ಮುಗಿದು ಕೂಡಲೇ ಆ ಜಿಲ್ಲೆಯಲ್ಲಿ ಸಭೆ ಮಾಡಿ ಈ ಸಮಸ್ಯೆಗೆ ಯಾವ ಥರ ಪರಿಹಾರ ಮಾಡಬೇಕು. ಯಾಕಂದರೆ ಎಲ್ಲ ನಾವು ಭರವಸೆಗಳನ್ನು ಎಲ್ಲ ಸರ್ಕಾರಗಳು, 4 ಸರ್ಕಾರ ನೋಡಿದ್ದೀನಿ, 4 ಅಲ್ಲ 5 ಸರ್ಕಾರ ಈ ಮರಳಿನ ಸಮಸ್ಯೆಗೆ ಏನು ಹೇಳುವಂಥ ಅದಕ್ಕೆ ಏನು ಉಳಿದಿಲ್ಲ. ಈಗ ಅವರು ಜಿಲ್ಲೆದು ಸಮಸ್ಯೆ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ನಮ್ಮ ನಿರ್ದೇಶಕರು ಇಲಾಖೆ ಜಿಲ್ಲಾ ಸಚಿವರ ನೇತೃತ್ವದಲ್ಲಿ ಸಭೆ ಕರೆದು ಅಲ್ಲೇ ಕೂತ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಶಾಸಕರ ಸಮ್ಮುಖದಲ್ಲೇ ತೀರ್ಮಾನ ಮಾಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಅಲ್ಲೇ ಅವರಿಗೆ ಸಲಹೆ ಸೂಚನೆ ಸರಿ ತಿದ್ದುಪಡಿ ಎಲ್ಲದಕ್ಕೂ ಅವು ಚರ್ಚೆ ಮಾಡೋದಕ್ಕೆ ಜಿಲ್ಲೆಯಲ್ಲೇ ವ್ಯವಸ್ಥೆ ಮಾಡ್ತೇವೆ. ಮಾಡಬೇಕು ಆಯ್ತು. ಮರಳು ಸಮಸ್ಯೆ ಒಂದು 1/2 ಗಂಟೆ ಚರ್ಚೆ, 1 ತಿಂಗಳು ಬೇಕಾಗ್ತದೆ ಇಲ್ಲಿ.
ಸಮಸ್ಯೆಗೆ ಜಿಲ್ಲೆಯಲ್ಲಿ ಪರಿಹಾರ ಕಾಣಿ. ಏನಿಲ್ಲ, ಯಾರು ಟೆಂಡರ್ ತಗೊಂಡ್ರ ಆ ಜಾಗ ಏರಿಯಾಕ್ಕೆ ಏನು ಬಂದ್ರೆ ಒಂದು ನಾಮ ಫಲಕ ಹಾಕಿ ಇಲ್ಲಿಂದ ಜಿಲ್ಲಾ ಮೀಟಿಂಗ್ ಅಲ್ಲಿ ಮಾತಾಡಿ ಶಾಸಕರು. ಎಕರೆ ಏನು ಬಂದ್ರೆ ಅವರು ಜಿಲ್ಲಾ ಕೆಡಿಪಿ ಇದೆ, ಜಿಲ್ಲಾ ಕಮಿಟಿ ಇದೆ, ಅಲ್ಲೆಲ್ಲ ಕೂಡ ಚರ್ಚೆ ಮಾಡಬಹುದು. ನಿಮಗೆ ತೀರ್ಮಾನ ತಗೊಳ್ಬಹುದು. ಸಲಹೆ ಸರಿ ಇದೆ, ಆ ಸಲಹೆ ನಾವು ಸ್ವೀಕಾರ ಮಾಡ್ತೇವೆ. ಓಕೆ,